ಸಹಕಾರ ಸಚಿವ ಶಿವಾನಂದ ಪಾಟೀಲ್ ಅವರು ಈಗ ರಾಜ್ಯದ ರೈತರ ಒಂದು ವಿರೋಧಕ್ಕೆ ಕಾರಣ? ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ಇನ್ನೊಂದು ಈಗ ರಾಜ್ಯ ರಾಜಕಾರಣದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಅಲ್ಲ ಸರ್, ಇವರು ಏನಂದ್ರೆ ಮುಖ್ಯಮಂತ್ರಿಗಳಾಗಿರಲಿ ಈ ರಾಜ್ಯ ಸರ್ಕಾರ ಒಂದು ಮಾತನ್ನ ಹೇಳ್ತಾ ಇದೆ, ಕೇಂದ್ರ ಸರ್ಕಾರದವರು ಅನುದಾನವನ್ನು ಕೊಡ್ತಾ ಇಲ್ಲ ಅಂದ್ರೆ ಈಗ ಇಷ್ಟೇ ತಂಗ ಒಳಗಡೆ ಕೂತ್ಕೊಂಡಾಗ ಹೇಳದ್ನಲ್ಲ ಅದನ್ನ. ಜಮೀರ್ ಅಹಮದ್ ಅವರು ಯುಟಿ ಖಾದರ್ ಅವರನ್ನ ಸಭಾಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ಮುಸ್ಲಿಂ ಮಾಡಿದ್ರೆ ಕೈ ಮುಗಿದು ಹೋಗ್ಬೇಕು ಅನ್ನೋ ಒಂದು ಹೇಳಿಕೆ. ಎಲ್ಲರು ಎಲ್ಲ ಸಮಾಜದವರು ಮುಸ್ಲಿಮರಿಗೆ ಕೈ ಮುಗಿಯುವಂತ ಪರಿಸ್ಥಿತಿಯನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಇಸ್ಲಾಮಿನ ಮಾನಸಿಕತೆನೇ ಹಾಗೆ, ಅದೊಂದು ರೀತಿ ವಿಚಿತ್ರ ಮಾನಸಿಕತೆ. ಇದ್ರ ಬಗ್ಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅವರು ಯಾವುದೇ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಯಾವುದೇ ವಿಷಯ ಇದ್ದರೂ ಕೂಡ ಅವರು ಮತೀಯವಾಗಿ ತಗೊತಾರೆ. ಅದು ಅವರ ಅವರಿಗೆ ಸಿಕ್ಕಿರತಕ್ಕಂಥ ಸಂಸ್ಕಾರ, ಅದು ಅವ್ರು ನಡ್ಕೊಂಬಂದಿರೋ ದಾರಿ. ಅದು ಬಹುತೇಕ ಆ ರೀತಿಯ ಮತೀಯ ವಿಚಾರಗಳನ್ನು ನಾವ್ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವರವರ ಸ್ವಭಾವಕ್ಕೆ ತಕ್ಕಂತೆ, ಅವರವರ ಯೋಗ್ಯತೆಗೆ ತಕ್ಕಂತೆ ಅವರು ಹೇಳಿರ್ತಾರೆ ಅಷ್ಟೇ.